ಅದು ವಿದೇಶಿಗರ ಸ್ವರ್ಗ ಎಂದು ಹೆಸರುವಾಸಿಯಾದ ಪ್ರದೇಶ. ಕಳೆದ 6 ತಿಂಗಳ ಹಿಂದೆ ಅಲ್ಲಿದ್ದ ರೆಸಾರ್ಟ್ ಗಳನ್ನೆಲ್ಲ ಡೆಮೊಲಿಷ್ ಮಾಡಲಾಗಿತ್ತು. ಆದ್ರೆ ಒಂದು ರೆಸಾರ್ಟ್ ಮಾಲೀಕರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ಆ ರೆಸಾರ್ಟ್ ಕೂಡ ಇಂದು ನೆಲಸಮವಾಯಿತು. ಅಧಿಕಾರಿಗಳು ಜೀವದ ಭಯ ಬಿಟ್ಟು ಆ ರೆಸಾರ್ಟ್ ನ ನೆಲಸಮ ಮಾಡಿದ್ರು. ಹಾಗಾದ್ರೆ ಆ ರೆಸಾರ್ಟ್ ಯಾವುದು ಅಂತೀರ? ಈ ಸ್ಟೋರಿ ನೋಡಿ. ಬೆಳ್ಳಂಬೆಳಿಗ್ಗೆ ಜೆಸಿಬಿಯ ಆರ್ಭಟ, ಇನ್ನೊಂದು ಕಡೆ ಅಧಿಕಾರಿಗಳೊಂದಿಗೆ ಮಾತನಾಡುತ್ತಿರೋ ರೆಸಾರ್ಟ್ ನ ಮಾಲೀಕ. ಎಸ್, ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳದಲ್ಲೇ. ಕೊಪ್ಪಳ ಜಿಲ್ಲೆ ವಿರುಪಾಪುರ ಗಡ್ಡಿಯಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಜೆಸಿಬಿ ಆರ್ಭಟಿಸಿದೆ. ಎಸ್, ಅದಕ್ಕೆಲ್ಲ ಕಾರಣ ಲಕ್ಷ್ಮೀ ಗೋಲ್ಡನ್ ಬೀಚ್ ರೆಸಾರ್ಟ್. ಎಸ್, ಕಳೆದ 6 ತಿಂಗಳ ಹಿಂದೆ ವಿರುಪಾಪುರ ಗಡ್ಡೆಯಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತಿವೆ ಅನ್ನೋ ಆರೋಪದಲ್ಲಿ ರೆಸಾರ್ಟ್ ನೆಲಸಮ ಮಾಡಿದ್ರು. ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆ ಸುಮಾರು 15 ರೆಸಾರ್ಟ್ ನೆಲಸಮವಾಗಿದ್ವು. ಆದ್ರೆ ಲಕ್ಷ್ಮೀ ಗೋಲ್ಡನ್ ರೆಸಾರ್ಟ್ ನ ಮಾಲೀಕ ಪ್ರಸಾದ್ ಬಾಬು ಡೆಮಾಲಿಷ್ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಕೂಲಂಕುಷವಾಗಿ ವಿಚಾರಣೆ ಮಾಡಿ ನಿನ್ನೆ ರೆಸಾರ್ಟ್ ನ ಡೆಮಾಲಿಷ್ ಮಾಡಲು ಆದೇಶ ನೀಡಿತ್ತು. ಆದೇಶದ ಹಿನ್ನೆಲೆ ಹಂಪಿ ಪ್ರಾಧಿಕಾರದ ಅಧಿಕಾರಿಗಳು ಇಂದು ಲಕ್ಷ್ಮೀ ಗೋಲ್ಡನ್ ರೆಸಾರ್ಟ್ ಡೆಮಾಲಿಷ್ ಮಾಡಿದ್ರು. ತಮಗೆಲ್ಲ ಗೊತ್ತು, ಇದು ಹನುಮ ಉದಿಸಿದ ನಾಡು. ಅಂಜನಾದ್ರಿ ಬೆಟ್ಟದ ಪದತಳದಲ್ಲಿರ್ತಕ್ಕಂಥ ಸ್ಥಳ ವಿರುಪಾಪುರ ಗಡ್ಡೆ. ಈ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 11 ಮಾನ್ಯ ಭಾರತ ಸರ್ವೋಚ್ಚ ನ್ಯಾಯಾಲಯ ತನ್ನ ಒಂದು ಆದೇಶದಲ್ಲಿ ವಿರುಪಾಪುರ ಗಡ್ಡೆ ಸಂಪೂರ್ಣವಾಗಿ ಸಂರಕ್ಷಿತ ಪ್ರದೇಶ. ಈ ಪ್ರದೇಶದಲ್ಲಿರ್ತಕ್ಕಂತಹ ಪ್ರತಿಯೊಂದು ಸ್ಟ್ರಕ್ಚರ್ಸ್ ಏನಿದೆ, ಏನು ಅನಧಿಕೃತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳೇನಿದೆ ಅದನ್ನೆಲ್ಲ ತೆರವುಗೊಳಿಸ್ಬೇಕಂತೇಳಿ ಆದೇಶ ಮಾಡಿತ್ತು. ಆ ನಂತರದಲ್ಲಿ ಎಲ್ಲವನ್ನ ತೆರವುಗೊಳಿಸಿದ್ವಿ. ಮತ್ತೆ ಕೆಲವು ಹೈಕೋರ್ಟಲ್ಲಿ ಸ್ಟೇ ತಗೊಂಡಿದ್ರು, ಅದನ್ನ ಕಾಲಾಂತರದಲ್ಲಿ ಸ್ಟೇ ವೇಕೆಂಟ್ ಮಾಡಿ ಪ್ರಾಧಿಕಾರ ಮತ್ತು ಸರ್ಕಾರದ ಪರವಾಗಿ ಆದೇಶ ಬಂದಾದ ನಂತರ ಅವುಗಳನ್ನು ಸಹ ತೆರವುಗೊಳಿಸಿದ್ವಿ. ಏನು ಇದು ವಿರುಪಾಪುರ ಗಡ್ಡೆ ಮಾದಕ ವ್ಯಸನಗಳ ತಾಣ ಅಂತ ಏನು ಪ್ರಸಿದ್ಧಿಯಾಗಿತ್ತು, ಕುಖ್ಯಾತಿ ಪಡೆದಿತ್ತು, ಇದರ ಕೊನೆಯ ಕೊಂಡಿಯಾಗಿ ಲಕ್ಷ್ಮೀ ಗೋಲ್ಡನ್ ಬೀಚ್ ರೆಸಾರ್ಟ್ ಜೊತೆಗೆ ಅವರ ತಾಯಿ ಭ್ರಮರಾಂಬ ಇವರ ಹೆಸರಿನಲ್ಲಿ 2 ರಿಟ್ ಪಿಟಿಷನ್ ನಾವು ನೋಟಿಸ್ ಕೊಟ್ವಿ. ಒಂದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಬಂತು June 29 ಮನ್ನ ಉಚ್ಚ ನ್ಯಾಯಾಲಯ ಬೆಂಗಳೂರು ಹೈಕೋರ್ಟಿಂದ ಬಂದಾದ ನಂತರ ಅದಕ್ಕನುಗುಣವಾಗಿ ತೆರವುಗಳ ಕಾರ್ಯಾಚರಣೆ ಮಾಡ್ತೇವೆ. ನಾವು ತಕ್ಷಣವೇ ನಿಮ್ಮ ಅಮೂಲ್ಯವಾದ ವಸ್ತುಗಳನ್ನು ನೀವುಗಳೇ ತೆರವುಗೊಳಿಸ್ಕೊಳ್ರಿ, ಇಲ್ಲದೇ ಹೋದ ಪ್ರಾಧಿಕಾರದಿಂದ ನಾವು ತೆರವುಗೊಳಿಸ್ತೀವಿ ಅಂತೇಳಿ ಹೇಳಿದ್ವಿ. ಆ ಒಂದು ನೋಟಿಸ್ಗೆ ವಿರುದ್ಧವಾಗಿ ಅವರು ಧಾರವಾಡ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಅನ್ನು ದಾಖಲು ಮಾಡಿದ್ರು. ಅದು ಆ 2 ರಿಟ್ ಪಿಟಿಷನ್, 1 ಲಕ್ಷ್ಮೀ ಗೋಲ್ಡನ್ ಬೀಚ್ ರೆಸಾರ್ಟ್ ಮತ್ತು ಅವರ ತಾಯಿ ಭ್ರಮರಾಂಬ ಹೆಸರಲ್ಲಿ, ಭ್ರಮರಾಂಬ ಗಂಡ ಶಂಕರ ಹೆಸರಲ್ಲಿ ಏನು 2 ರಿಟ್ ಪಿಟಿಷನ್ ದಾಖಲು ಮಾಡಿದ್ರು. ಆ 2 ರಿಟ್ ಪಿಟಿಷನ್ ಸಹ ಸರ್ಕಾರದ ಪರವಾಗಿ ಅದು ಡೆಮಾಲಿಷ್ಗೆ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಆದೇಶ ನೀಡಿತು. ತದನಂತರದಲ್ಲಿ ಇವರು ಮಾನ್ಯ ವಿಭಾಗೀಯ ಪೀಠ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಮತ್ತೆ ಪುನಃ ಮೇಲ್ಮನವಿ ಸಲ್ಲಿಸಿದ್ರು. ಆ ಮೇಲ್ಮನವಿ ಸಹಿತ ಮೊನ್ನೆ ದಿನಾಂಕ 15/9/2021 ಆದೇಶವಾಗಿ ತೆರವು ಕಾರ್ಯಾಚರಣೆಗೆ ನಮಗೆ ಅನುವು ಮಾಡಿಕೊಟ್ಟಿದ್ದರಿಂದ ಇವರಿಗೆ ಪುನಃ ಮೊನ್ನೆ 28 ನೋಟಿಸನ್ನು ಜಾರಿ ಮಾಡಿ 3 ದಿವಸಗಳ ಕಾಲಾವಕಾಶವನ್ನು ಕೊಟ್ಟು ಈ ದಿವಸ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಎಷ್ಟು 100 ರೂಮ್ಗಳ ದೊಡ್ಡ ರೆಸಾರ್ಟ್ ಇದು, ಎಲ್ಲ ರೂಮ್ಗಳನ್ನು ಈಗಾಗಲೇ ಆಲ್ಮೋಸ್ಟ್ 90% ತೆರವುಗೊಳಿಸಿದ್ದೇವೆ. ಇನ್ನು ಕೆಲವು ರೂಮ್ ಈಗ ತೆರವುಗೊಳಿಸ್ತಾ ಇದ್ದಾರೆ, ಇದಾದ ನಂತರ ಮನೆಗಳನ್ನು ಸಹ ತೆರವುಗೊಳಿಸ್ತಾ ಇದ್ದಾರೆ. ಇನ್ನು ವಿರುಪಾಪುರ ಗಡ್ಡೆ ವಿದೇಶಿಗರ ಸ್ವರ್ಗ ಎಂದು ಹೆಸರುವಾಸಿಯಾದ ಪ್ರದೇಶ. ಇಲ್ಲಿನ ರೆಸಾರ್ಟ್ಗಳಲ್ಲಿ ಅತಿ ಹೆಚ್ಚು ವಿದೇಶಿಗರು ವಾಸ್ತವ್ಯ ಮಾಡುತ್ತಿದ್ರು. ಆದ್ರೆ ವಿರುಪಾಪುರ ಗಡ್ಡೆಯಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತವೆ ಅನ್ನೋ ಆರೋಪ ಇತ್ತು. ರೆಸಾರ್ಟ್ಗಳಲ್ಲಿ ಗಾಂಜಾ ಹೀಗೆ ಅನೈತಿಕ ಚಟುವಟಿಕೆಗಳು ಇಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿತ್ತು. ಈ ಕಾರಣಕ್ಕೆ ಹಂಪಿ ಪ್ರಾಧಿಕಾರ ಕಳೆದ 10 ವರ್ಷಗಳಿಂದ ವಿರುಪಾಪುರ ಗಡ್ಡೆ ಡೆಮಾಲಿಷ್ ಮಾಡಲು ಕಾನೂನು ಹೋರಾಟ ಹಮ್ಮಿಕೊಂಡಿತ್ತು. ಈ ಪ್ರದೇಶದ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಬರೋ ಹಿನ್ನೆಲೆ ಅಧಿಕಾರಿಗಳು ರೆಸಾರ್ಟ್ ಮಾಲೀಕರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು. ಸುದೀರ್ಘ ವಿಚಾರಣೆ ಬಳಿಕ ಸುಪ್ರೀಂ ಕೋರ್ಟ್ ರೆಸಾರ್ಟ್ನ ಡೆಮಾಲಿಷ್ ಮಾಡಲು ಆದೇಶ ನೀಡಿತು. 6 ತಿಂಗಳ ಹಿಂದೆ ಇಡೀ ವಿರುಪಾಪುರ ಗಡ್ಡೆ ಡೆಮಾಲಿಷ್ ಆಗಿತ್ತು.
ಉಳಿದ ಒಂದು ರೆಸಾರ್ಟ್ ಇಂದು ಡೆಮಾಲಿಶ್ ಆಗಿದ್ದು ಇದೀಗ ವಿರೂಪಾಪುರ ಗಡ್ಡೆ ನೆನಪು ಮಾತ್ರ. ಇಂದು ಡೆಮಾಲಿಶ್ ಆದ ರೆಸಾರ್ಟ್ ನ ಮಾಲೀಕ ಹೇಳೋದು ಹೀಗೆ. ಸರ್, ನಾನು ಸರ್ಕಾರನ ಯಡಿಯೂರಪ್ಪ ಸಾಹೇಬ್ರಿಗೆ ನಮಸ್ಕಾರ ರೀ, ಹಾಗೆಯೇ ದೇವೇಗೌಡರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಕುಮಾರಸ್ವಾಮಿ ಸಾಹೇಬ್ರಿಗೆ ನಾನು ನಮಸ್ಕಾರ ಮಾಡಿ ಒಂದೇ ಒಂದು ಕೇಳಕತ್ತೀನಿ ಸರ್. ಕರ್ನಾಟಕ ಸರ್ಕಾರ ಪರ್ಮಿಷನ್ಗಳು ತಾವು ಕೋರ್ಟ್ನಲ್ಲಿ ಹೇಳಲಿಲ್ಲ ಅಂತಂದರೆ, ಈಗ ಪಡೆದಾರ ಅಂತ ನಾವು ಹೇಳಲಿಲ್ಲ ಅಂತಂದರೆ, ನಾವು ಯಾವ ರಾಷ್ಟ್ರದ ದೇಶದ ಪ್ರಜೆಗಳು? ನಾವು ಪ್ರಜೆಗಳು ನಾವು ತಾಲೂಕು ಆಫೀಸಿಗೆ ಬರ್ತೀವಿ, ಜಿಲ್ಲಾಧಿಕಾರಿಗಳು ಆಫೀಸ್ಗೆ ಹೋಗ್ತೀವಿ. ತಾಲೂಕು ಆಫೀಸ್ನವರು ಎನ್ ಒ ಸಿಗಳು ಕೊಟ್ಟಾರ, ಜಿಲ್ಲಾಧಿಕಾರಿಗಳು ನಮಗೆ ಕಮರ್ಷಿಯಲ್ ಪರ್ಮ್ ಎನ್ ಎ ಕೊಟ್ಟಾರ. ಆಮೇಲೆ ಪಂಚಾಯತಿನವರು ಅವ್ರಿಗೆ ಅಧಿಕಾರ ಇರೋದ್ರಿಂದ ಅವರು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಟ್ಟಾರ. ಅದನ್ನು ಹಿಡಿದು ಟೂರಿಸಂ ಡಿಪಾರ್ಟ್ಮೆಂಟ್ನವರು ಅಪ್ರೂವ್ಡ್ ಮಾಡ್ಯಾರ ರೀ. ಟೂರಿಸಂ ಡಿಪಾರ್ಟ್ಮೆಂಟ್ ಅಂದರೆ ಕರ್ನಾಟಕ ಸರ್ಕಾರನಲ್ಲ ರೀ. ಅದನ್ನು ಈಗ ಇಲ್ಲ ಅಂತಂದು ಈ ಕೋರ್ಟ್ನಾಗ ಹೇಳಿದರೆ ನಾವು ಕೋರ್ಟ್ಗಳಲ್ಲಿ ನಾವು ಏನು ಬರ್ದಾಡೋಕ್ಕಾಗುತ್ತೆ ರೀ ಸರ್ಕಾರದ ವಿರುದ್ಧ? ಆಮೇಲೆ ಹಂಪಿ ಪ್ರಾಧಿಕಾರದವರು ನಮ್ಮ ಅವ್ರ ಪ್ರಾಧಿಕಾರಕ್ಕಿಂತ ಮುಂಚಿತವಾಗಿಯೇ ಇದೆ ಅಂತಂತಂದು 2002 ಒರಿಜಿನಲ್ಲಿ ಕೊಟ್ಟಾರೆ ಸರ್. ಆ ಟೈಮ್ನಲ್ಲಿ ಒರಿಜಿನಲ್ ಅವರು 91, 61, 88 ಅಂತ ನಮ್ಮ ನಿರಾಕರಣೆ ಮಾಡಿದರೆ ನಾವು ಕಟ್ತಿದ್ದಿಲ್ಲ ಸರ್. ಇದರಲ್ಲಿ ಕೋಟಿಗಟ್ಟಲೆ ನೀವು ಪ್ರವಾಸೋದ್ಯಮದ ಅನುಮೋದನೆ ನೀಡಿದಾರಂತ ಕೋಟಿಗಟ್ಟಲೆ ಬ್ಯಾಂಕ್ ಲೋನ್ಗಳಿದ್ದಾವೆ, ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ ಲೋನ್ಗಳಿದ್ದಾವೆ. ಮತ್ತು ಅವ್ರಿಗೆ ಯಾರು ಸಮಾಧಾನ ಹೇಳಬೇಕು? ಮುಖ್ಯಮಂತ್ರಿಗಳ ಹತ್ರ ಹೋಗಿವಿ, ಕೃಷ್ಣದಲ್ಲಿ ಅವ್ರನ್ನ ಭೇಟಿ ಆಗಿವಿ, ಅವರು ಪ್ರವಾಸೋದ್ಯಮಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳ್ರಿ ಅಂತ ಬರ್ದಾರ. ಮುಖ್ಯಮಂತ್ರಿ ಅವ್ರದ್ದ ಮಾನ್ಯತೆ ಸಿಗಲಿಲ್ಲ ಕರ್ನಾಟಕದಾಗ. ಈಗ ಅಂತಂದರೆ ಜನಗಳು ನಾವು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ಕರೋನಾದಲ್ಲಿ ತಾಯಿ ಅವರು 80 ಕ್ಯಾನ್ಸರ್ ಪೇಷಂಟ್ ರೀ, ಮನೆಗೆ ಮಕ್ಕಂದಾರ 2 ಆಪರೇಷನ್ ಆಗೈತ್ರಿ, ನಡೆದತ್ರ ಟೋಟಲ್ 100 ರೂಮ್ ಅದಾವ್ರಿ. ಒಂದು ನೇಚರ್ ಕೂರ್ ಹಾಸ್ಪಿಟಲ್ ಐತ್ರಿ, 2 ಯೋಗ ಹಾಲ್ಗಳು ಅದಾವ್ರಿ. ಇದು ಪ್ರಕೃತಿ ಚಿಕಿತ್ಸಾ ವಿಹಾರ ಧಾಮ ರೀ. ಇದು ಪ್ರಕೃತಿ ಚಿಕಿತ್ಸಾ ಧಾಮವಾಗ ನಾವು ಪರ್ಮಿಷನ್ ತೊಗೊಂಡ್ವಿ, ಎಲ್ಲಿಗೆ ಹೋಗೋಣ ಹೇಳ್ರಿ? ಒಟ್ಟಾರೆ ವಿದೇಶಿಗರಿಂದ ತುಂಬಿ ತುಳುಕುತ್ತಿದ್ದ ವಿರೂಪಾಪುರ ಗಡ್ಡೆ ಇದೀಗ ಅಳಸಿ ಹೋಗಿದೆ. ಅನೈತಿಕ ಚಟುವಟಿಕೆಗಳಿಂದ ರೋಸಿ ಹೋಗಿದ್ದ ಜನ ಇದೀಗ ವಿರೂಪಾಪುರ ಗಡ್ಡೆ ಡೆಮಾಲಿಶ್ ಆಗಿದ್ದಕ್ಕೆ ಖುಷಿ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ರೆಸಾರ್ಟ್ ಮಾಲೀಕರು ಇದು ಅಧಿಕಾರಿಗಳ ದಬ್ಬಾಳಿಕೆ ಎಂದು ಆರೋಪ ಮಾಡುತ್ತಿದ್ದಾರೆ.